ಕರ್ತವ್ಯದ ವೇಳೆ ಹೃದಯಾಘಾತ ಉಂಟಾಗಿ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕರೊಬ್ಬರು ಮೃತಪಟ್ಟ ಘಟನೆ ಹುಬ್ಬಳ್ಳಿಯ ವಿದ್ಯಾನಗರದ ಬಳಿ ಇಂದು ಬೆಳಗ್ಗೆ ನಡೆದಿದೆ. ಹುಬ್ಬಳ್ಳಿಯ ಸಿಟಿಟಿಯಿಂದ ಗಾಮನಗಟ್ಟಿಗೆ ಹೋಗುತ್ತಿದ್ದ ಬಸ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಿರ್ವಾಹಕ 43 ವರ್ಷದ ಮಹೇಶ್ ಹುಗಾರ್ ಎಂಬುವರಿಗೆ ಇಂದು ಬೆಳಗ್ಗೆ ಹೃದಯಾಘಾತ ಸಂಭವಿಸಿದೆ. ಈ ವೇಳೆ ಬಸ್ಸಿನ ಚಾಲಕ ಅಶೋಕ್ ಅವರು ಕೂಡಲೇ ಆಟೋ ಮೂಲಕ ನಿರ್ವಾಹಕ ಮಹೇಶ್ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದರು. ಚಿಕಿತ್ಸೆ ಪ್ರಯೋಜನವಾಗದೆ ಮಹೇಶ್ ಹುಗಾರ್ ಮೃತಪಟ್ಟಿದ್ದಾರೆ. ಮೂಲತಃ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕಲಕಬಂಡಿ ಗ್ರಾಮದವರಾದ ಮಹೇಶ್ ಹುಗಾರ್ ಕಳೆದ 13 ವರ್ಷಗಳಿಂದ ಹುಬ್ಬಳ್ಳಿ ನಗರ ಸಾರಿಗೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಸದ್ಯ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಕರ್ತವ್ಯದ ವೇಳೆ ಸಾವಿಗೀಡಾದ ಮಹೇಶ್ ಹುಗಾರ್ ಕುಟುಂಬಕ್ಕೆ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ. ಎಂ ಹುಗಾರ್ ಅಂತ ಹೇಳ್ಬಿಟ್ಟು ಮಹೇಶ್ ಮಲ್ಲಪ್ಪ ಹುಗಾರ್ ಅಂತ ನಮ್ಮ ಘಟಕದ ನಿರ್ವಾಹಕರವರು ಬಿಬಿ ಸಮೀಪ ಬರ್ತಿದ್ದಂಗೆ ಇದ್ದಕ್ಕಿದ್ದಾಗೆ ಅವರಿಗೆ ಬಸ್ನಲ್ಲಿ ಪಿಟ್ಸ್ ಬರೋ ಲಕ್ಷಣದ ರೀತಿ ಇದಾಗಿದೆ. ಅದೇ ಸಮಯದಲ್ಲಿ ನಮ್ಮ ಇನ್ಸ್ಪೆಕ್ಟರ್ಸ್ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ಸ್ ಕೂಡ ಅಲ್ಲಿ ಬಸ್ನ ಟ್ರಾವೆಲ್ ಮಾಡ್ತಾಯಿದ್ರು. ಅವರು ಇಮಿಡಿಯೇಟಾಗಿ ಒಂದು ಆಟೋ ಗುರ್ತು ಮಾಡಿ ಇಮಿಡಿಯೇಟಾಗಿ ಕೆ ಎಮ್ ಸಿ ಕಳಿಸ್ಕೊಟ್ಟಿದ್ದಾರೆ. ಕೆ ಎಮ್ ಸಿ ಬಂದ ತಕ್ಷಣ ಇಲ್ಲಿ ನೋಡಿದಾಗ ಅದು ಇ ಸಿ ಜಿ ವರ್ಕ್ ಆಗಲಿಲ್ಲಂತೆ. ಅವರು ಇಲ್ಲ ಅಲ್ಲೇ ಸ್ಪಾಟ್ನಲ್ಲೇ ಇದಾಗಿದೆ ಅದು ಹೋಗಿದೆ ಅಂತ ಹೇಳ್ಬಿಟ್ಟು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನವರು. ಸುಮಾರು ಒಂದು 10-12 ವರ್ಷ ಅವ್ರದ್ದು ಸೇವೆ ಆಗಿದೆ. ಸಮಸ್ಯೆಯಿಂದ ನಾವೇನು ಕೊಡಬೇಕಾಗಿತ್ತು ಆ ಪರಿಹಾರಗಳೆಲ್ಲವನ್ನು ವ್ಯವಸ್ಥೆ ಮಾಡಿಸ್ತೀವಿ. ಮತ್ತು 9 ಲೈವ್ ನ್ಯೂಸ್ ಹುಬ್ಬಳ್ಳಿ.